ಎಲ್ಲಾ ವೀಕ್ಷಕರಿಗೂ ನಮಸ್ತೆ. ವೀಕ್ಷಕರೇ, ತಾವೆಲ್ಲರೂ ಸಹ ಬ್ರೈಟ್ ಅಗ್ರಿ ಟಿವಿಯನ್ನ ನೋಡ್ತಾ ಇದ್ದೀರಾ. ಬಟ್ ಇವತ್ತಿನ ಒಂದು ವಿಶೇಷವಾದ ಅತಿಥಿಯನ್ನ ನಾವು ಭೇಟಿ ಮಾಡೋಣ. ಏನಂತಂದ್ರೆ, ಇವತ್ತು ನಮ್ಮ ಒಂದು ಸತ್ಯಸಾಯಿಬಾಬಾ ವೃದ್ಧಾಶ್ರಮದಲ್ಲಿ ಒಂದು ಅತಿಥಿ, ಒಬ್ಬ ಅತಿಥಿ ಆಗಮಿಸಿದ್ದಾರೆ. ಅವರು ಯಾರು ಏನು ಅನ್ನೋದನ್ನ ಅವ್ರ ಹೆಸರು ಮುಖಾಂತರ ಪರಿಚಯ ಮಾಡ್ಕೊಳ್ಳೋಣ. ಅಂದ್ರೆ ಇವರು ಬಂದು ನ್ಯೂಮರಾಲಜಿಸ್ಟ್ ಅಂತ ಹೇಳ್ಬಿಟ್ಟು ಕರಿಬಹುದು. ಇವರು ಯಾವ ರೀತಿ ಹೇಳ್ತಾರೆ, ಏನು ಅದರ ವಿಶೇಷತೆ, ಏನು ಏನು ನ್ಯೂಮರಾಲಜಿ ಅಂದರೆ ಏನು, ಅಂಕಿ ಶಾಸ್ತ್ರಜ್ಞರು ಅಂದರೆ ಏನು, ಯಾವ ರೀತಿ ಅನ್ನೋದನ್ನು ಅವ್ರ ಮುಖಾಂತರ ಪರಿಚಯ ಮಾಡೋಣ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ಮೇಡಮ್, ಇದು ನ್ಯೂಮರಾಲಜಿ ಅನ್ನೋದು ಅಂದರೆ ಏನು ಮೇಡಮ್? ಅದು ನ್ಯೂಮರಾಲಜಿ ಅಂದರೆ, ನ್ಯೂಮರಾಲಜಿ ಅಂದರೆ ಈಗ ನಾವು ಯಾವ ಡೇಟಲ್ಲಿ ಬರ್ತ್ ಆಗಿರ್ತಾರೆ ಆ ಬರ್ತ್ ಡೇಟ್ ಮೂಲಕ ಅವರ ಗುಣ ಮತ್ತು ಸ್ವಭಾವಗಳನ್ನು ಹೇಳ್ತಕ್ಕಂಥದ್ದು ನ್ಯೂಮರಾಲಜಿ. ಅಂಕಿ ಅಂಶಗಳನ್ನ ಆಧಾರವಾಗಿಟ್ಕೊಂಡು ನ್ಯೂಮರಾಲಜಿ. ಈಗ ನೀವು ನ್ಯೂಮರಾಲಜಿ ಹೇಳ್ತೀರಾ ಅಥವಾ ಆಸ್ಟ್ರಾಲಜಿ ಅಂತ ಹೇಳಿ? ಎರಡು ಹೇಳ್ತೀವಿ, ಆಸ್ಟ್ರಾಲಜಿ, ಬೇರೆ ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಈಗ ಪ್ರಶ್ನಾಶಾಸ್ತ್ರ, ಪ್ರತಿಯೊಂದು ಕೂಡ ಅದನ್ನ ನಾವು ಹೇಳ್ತೀವಿ. ಈಗ ನೀವು ಹೇಳಿದ್ರೆ ಯಾರು ನ್ಯೂಮರಾಲಜಿಗೆ ಟ್ರೈನಿಂಗ್ ಬೇಕಂದ್ರೆ ನಮ್ಮ ಆಶ್ರಮದಲ್ಲಿ ಬಂದು ಬೇಕಾದ್ರೆ ಟ್ರೈನಿಂಗ್ ಬೇಕಾದ್ರು ಮಾಡ್ಕೊಬಹುದು ಅಂತ ಹೇಳಿದ್ರೆ. ಬಟ್ ಇದರಲ್ಲಿ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ ಮೇಡಮ್ ನ್ಯೂಮರಾಲಜಿ? ಆ್ಯಕ್ಚುಲಿ ಇದು ಬೇಸಿಕಲಿ ನಮ್ಮ ತಂದೆ ಪುರೋಹಿತರು ಮತ್ತು ಅವರು ಪುರೋಹಿತರು ಅಸ್ಟ್ರಾಲಜಿ ಎಲ್ಲ ಮಾಡ್ತಾ ಇದ್ರು, ಜ್ಯೋತಿಷ್ಯ ಎಲ್ಲ ಹೇಳ್ತಿದ್ರು. ಅವರಿಂದ ನಮಗೆ ಹಾಗೆ ಬಂದಿದೆ. ನಮ್ಮ ತಾತ, ನಮ್ಮ ಮನೆಯಲ್ಲಿ ಎಲ್ಲರೂ, ಮಾವಂದರು, ನನ್ನ ತಮ್ಮ ಎಲ್ಲರೂ ನಮ್ಮಲ್ಲಿ ಜ್ಯೋತಿಷ್ಯರೇ. ಹಾಗಾಗಿ ನನಗೂ ಕೂಡ ಜ್ಯೋತಿಷ್ಯ ಅವರಿಂದಾನೇ ಬಂತು. ಈಗ ನ್ಯೂಮರಾಲಜಿ ಮಾಡಿಕೊಂಡು ಮತ್ತೆ ಅಸ್ಟ್ರಾಲಜಿ ಅಂತಕ್ಕಂಥದ್ದನ್ನು ಮಾಡ್ತೀವಿ. ಏನು ಮೇಡಮ್ ನ್ಯೂಮರಾಲಜಿಗೂ ಅಸ್ಟ್ರಾಲಜಿಗೂ ಏನು ಡಿಫ್ರೆನ್ಸ್ ಇದೆ? ಅಸ್ಟ್ರಾಲಜಿ ಅಂದರೆ ಈಗ ನಾವು ಕರ್ಮಗಳನ್ನು, ಆನಂತರ ನಮ್ಮ ಜೀವನದಲ್ಲಿ ಏನೇನು ತೊಂದರೆ ಇದೆ, ಅನುಭವಿಸಿದ್ವಿ, ಮುಂದೆ ಏನಿರುತ್ತೆ, ಒಳ್ಳೇದಿರುತ್ತಾ ಕೆಟ್ಟದಿರುತ್ತಾ ಅನ್ನೋದನ್ನ ನಾವು ಅಸ್ಟ್ರಾಲಜಿಲಿ ಹೇಳ್ಬೋದು, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹೇಳ್ಬೋದು. ನ್ಯೂಮರಾಲಜಿ ಬಂದು ನಿಮ್ಮ ಸ್ವಭಾವಗಳನ್ನ ಹೇಳ್ಬೋದು, ಅಥವಾ ನಿಮ್ದು ಒಂದು ನೇಮ್ ಅಂಡ್ ಕಂಪನಿ. ಈಗ ನಾನೊಂದು ಕಂಪ್ನಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಅದಕ್ಕೆ ನಂಗೊಂದು ಒಳ್ಳೆ ಹೆಸರು ಬೇಕು. ನನಗೆ ಸರಿಯಾಗುವಂಥದ್ದು ಅಲ್ಟಿಮೇಟ್ ಅಂತ ಇದೆ, ಎಕ್ಸಲೆಂಟ್ ಅಂತ ಇದೆ, ಗುಡ್ ಅಂತ ಇದೆ, ಮ್ಯಾಚ್ ಮಾಡಿ ಅದನ್ನ ಕೊಡಬಹುದು. ಈಗ ನ್ಯೂಮರಾಲಜಿ ಅಂತ ಬಂದಲ್ಲಿ ಅದರಲ್ಲಿ ಏನಾದರೂ ಸ್ವಲ್ಪ ಅಂಕಿ ಅಂಶಗಳಲ್ಲಿ ದೋಷ ಇದ್ದರೆ ಅದಕ್ಕೆ ಏನಾದ್ರು ಪರಿಹಾರ ಸಿಗುತ್ತೆ, ಪರಿಹಾರ ಮಾಡ್ಕೊಬೋದು? ಪರಿಹಾರ ಮಾಡ್ಕೋಬಹುದು. ಅದೇನು ಅಷ್ಟು, ಅದು ನಮಗೆ ಅಂಕಿ ಅಂಶದಲ್ಲಿ ನಮ್ಗೆ ಏನು ಬರುತ್ತೆ, ಸ್ವಭಾವಗಳು ಜಾಸ್ತಿ ಬರುತ್ತೆ. ಸ್ವಭಾವಗಳು ಬರುತ್ತೆ, ಸ್ವಭಾವಗಳನ್ನ ಬದಲಾವಣೆ ಮಾಡ್ಕೊಳ್ಳೋದು ಕಷ್ಟ ಇದೆ. ಕಷ್ಟ ಆದರೆ ಅಸ್ಟ್ರಾಲಜಿಯಲ್ಲಿ ನಾವು ಇದು ಪರಿಹಾರಗಳನ್ನ, ಈಗ ಸ್ವಭಾವಗಳು ಅಂದಿದ್ರೆ ಕೆಲವರಿಗೆ ಹೆಸರು ಇರುತ್ತೆ, ಆ ಹೆಸರಲ್ಲಿ ಏನೋ ಒಂದು ಯಾವುದೋ ಒಂದು ಅಂಕಿಯನ್ನು ತೆಗೆದ್ರೆ ಮತ್ತೆ ಅವರು ನೇಚರ್ ಚೇಂಜ್ ಆಗುತ್ತೆ, ಬದಲಾಯಿಸ್ಬೋದು. ಅಥವಾ ಅವ್ರಿಗೆ ಯಾವುದೋ ಒಂದು ಕಲರ್ ಅನ್ನೋದನ್ನ ಒಂದು ಡಿಫ್ರೆಂಟ್ ಮಾಡ್ಬೇಕಂದ್ರೆ ಒಂದು ಲೆಟರ್ನ ಆ್ಯಡ್ ಮಾಡ್ಕೊಳ್ತಾರೆ. ಈಗ ವಾಹನಗಳು ತಗೊಂಡಿರ್ತಾರೆ, ಕಾರು ಮತ್ತೆ ಸ್ಕೂಟರ್, ಇದೆಲ್ಲ ನಂಬರ್ಗಳು ಅವ್ರಿಗೆ ಸರಿ ಹೋಗಿರೋದಿಲ್ಲ, ಅವ್ರು ಮ್ಯಾಚ್ ಆಗಿರೋದಿಲ್ಲ, ಏನೋ ತೊಂದರೆ ಆಗ್ತಿರುತ್ತೆ. ಇವ್ರಿಗೆ ಬೆಂಬಲವಾಗ್ತಕ್ಕಂತ ಒಂದು ನಂಬರ್ನ ನಾವು ಕೊಡಬಹುದು ಇದ್ರ ಮೂಲಕ. ಆದ್ರೆ ಈ ಬದಲಾವಣೆ ಆಗತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಬದಲಾವಣೆ ಅಸ್ಟ್ರಾಲಜಿಯಲ್ಲಿ ಕೂಡ ಆಗತ್ತೆ. ಆದ್ರೆ ನೇಮ್ ಅಂಡ್ ಕಂಪನಿಗೆ ಮಾತ್ರ ಒಳ್ಳೆ ಸಜೆಷನ್ ಇದು. ನ್ಯೂಮರಾಲಜಿ ನೋಡಿ ಇರಬಹುದು, ಮಕ್ಕಳಿಗೆ ಹೆಸರು ಇಡಬೇಕಾದ್ರೂ ಕೂಡ ಮೊದಲೇ ಪ್ರಾರಂಭದಲ್ಲೇ ನಾವು ನೋಡಿ ಇಟ್ಬಿಟ್ರೆ ಅದು ಇದರಿಂದ ಆಗ್ತಕ್ಕಂಥ ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗಿರುತ್ತೆ ನಮಗೆ ಗೊತ್ತಾಗಿರುತ್ತೆ. ಈಗ ನಮ್ಮ ಇಲ್ಲಿ ಆಶ್ರಮದಲ್ಲಿ ಯಾರಾದರೂ ವೀಕ್ಷಕರು ಬಂದು, ಸರ್ ನಾವು ಇಷ್ಟು ದಿವಸ ಟ್ರೈನಿಂಗ್ ತೊಗೊತೀನಿ ಅಂದರೆ ಕ್ಯಾಜುವಲ್ ಆಗಿ ಇದು ಎಷ್ಟು ಡೇಸ್ ಟ್ರೈನಿಂಗ್ ಅಂತ ಕೊಡ್ಬೋದು ಮೇಡಮ್? ಇದು ಡೇಸ್ ಅಂತ ಬರೋದಿಲ್ಲ, ಒಂದು 3 ಮಂತ್ಸ್ ಆ ಥರ ಬರುತ್ತೆ. 3 ಮಂತ್ಸ್ ಆ ಥರ ರೆಗ್ಯುಲಾರಿಟಿ ಇರೋದಿಲ್ಲ ಇದರಲ್ಲಿ, ಯಾಕೆಂದ್ರೆ ನಾವು ಅವ್ರಿಗೆ ಅಭ್ಯಾಸ ಮಾಡಿಸ್ಬಿಟ್ಟು ಸ್ವಲ್ಪ ಸಮಯ ಕೊಡಬೇಕು, ಅವ್ರಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಭ್ಯಾಸಕ್ಕೆ ಕೊಡಲೇಬೇಕಾಗತ್ತೆ. ಹಾಗಾಗಿ ಮಿನಿಮಮ್ ಒಂದು 3 ಮಂತ್ಸ್. ಈಗ ಓಕೆ ಮೇಡಮ್, ಈಗ ನೀವು ನ್ಯೂಮರಾಲಜಿನಲ್ಲಿ ಬಂದಲ್ಲಿ ಅಟ್ಲೀಸ್ಟ್ ಒಂದು 2-3 ಅಂಕಿ ಅಂಶಗಳ ಬಗ್ಗೆ ಒಂದಷ್ಟು ಮಾಧ್ಯಮಕ್ಕೆ ತಿಳಿಸೋಕ್ಕಾಗತ್ತಾ? ಈಗ ಒಂದೇನು, ಎರಡೇನು, ಈಗ ಒಂದೇ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಕ್ಕಂಥದ್ದು ಅಥವಾ ಒಂದನೇ ವಿಶೇಷತೆ ಏನು, ಎರಡನೇ ವಿಶೇಷತೆ, ಒಂದು 2-3 ನಂಬರ್ ಹೇಳ್ತೀರಾ ಅಟ್ಲೀಸ್ಟ್ ಏನು ಅಂತ ಹೇಳೋಣ. ಈಗ ಒಂದನೇ ತಾರೀಕಲ್ಲಿ ಹುಟ್ಟಿರೋದು, 10ನೇ ತಾರೀಕು, 28, ಇದೆಲ್ಲ ಸ್ವಲ್ಪ ಬದಲಾವಣೆಗಳಾಗತ್ತೆ. ಅಂದ್ರೆ ಒಂದಕ್ಕೆ ಬೇರೆ, 10ಕ್ಕೆ ಬೇರೆ, ಆ ತರ ಬದಲಾವಣೆಗಳಿರುತ್ತೆ. 1ನೇ ತಾರೀಕು ಹುಟ್ಟಿರೋರು ಸಾಮಾನ್ಯ ಇದು ಮುಖ್ಯ ಒಂಥರ ಮುಖಂಡನ ಒಂದು ಗುಣ. ಆ ಮುಖಂಡನ ಗುಣದಲ್ಲಿ ನಾವು ಇವರು ಯಾರಿಗೂ ತಲೆ ಬಾಗೋದಿಲ್ಲ, ನಂದೇ ನಡಿಬೇಕು, ನಾ ಹೇಳಿದ್ದೆ ನಡಿಬೇಕು, ಮನೆಯಲ್ಲಿ ಫೈನಲ್ ತೀರ್ಪು ನಂದೇ, ಈ ತರ ಗುಣಗಳು 1ನೇ ತಾರೀಕು ಹುಟ್ಟಿರೋರಲ್ಲಿ ಕಾಣುತ್ತೆ ನಮ್ಗೆ. ಮತ್ತೆ ಇವರು ಯಾವುದೇ ಒಂದು ಕೆಲಸ ಹೇಳಿದ್ರೆ ಅವರು ಸಾಧಿಸುವ ತನಕ ಬಿಡೋದಿಲ್ಲ. ಸೂರ್ಯನ ಗುಣ, ತಂದೆಯ ಗುಣ ಅಂತ ಹೇಳ್ಬೋದು, ಒಂದು ಜವಾಬ್ದಾರಿಯ ಗುಣ ಅಂತ ಕೂಡ ಹೇಳ್ಬಹುದು. ಹಾಗಾಗಿ ಇದು 1ನೇ ತಾರೀಕು ತುಂಬಾ ವಿಶೇಷ ಇದೆ ನಮ್ಮ ನ್ಯೂಮರಾಲಜಿಲಿ. ಈಗ ನೀವ್ ಹೇಳ್ತಾ ಇದ್ರೆ ಆಕ್ಚುಲಿ 1ನೇ ತಾರೀಕು ನಾವೇ ಮೇಡಮ್ ಹುಟ್ಟಿರೋದು. 1ನೇ ತಾರೀಕು ಅದಕ್ಕೆ ಇದೆಲ್ಲ ನಿಂತು ನಿಭಾಯಿಸ್ತಾರೆ ವೃದ್ಧಾಶ್ರಮ. ಇದೆಲ್ಲ ಸಾಮಾನ್ಯ ಅಲ್ಲ ಮಾಡ್ಲಿಕ್ಕೆ, ಆಗೋದಿಲ್ಲ ಮಾಡೋದಿಕ್ಕೆ. ಎಷ್ಟೋ ಜನ ಕನಸು ಕಟ್ಕೊಂಡಿರ್ತಾರೆ ಮಾಡ್ಬೇಕು ಅಂತ,
ಎರಡು ತಾಯಿ ಗುಣ. ತಾಯಿ ಅಂದ್ರೆ ಏನು, ಬೇಗ ಮನಸ್ಸು ಕರಗತ್ತೆ, ಮತ್ತೆ ನೋಡ್ಲಿಕ್ಕೆ ಚಂದ ಇರ್ತಾರೆ, ತುಂಬಾ ಬಿಳಿ ಇರ್ತಾರೆ ನೋಡ್ಲಿಕ್ಕೆ ಇವರು. ಎರಡನೇ ತಾರೀಕು ಕೊಟ್ಟಿರೋರು ಎರಡು ಹನ್ನೊಂದು, ಇದು ಕೂಡ ಅನ್ವಯ ಆಗತ್ತೆ ಇದಕ್ಕೆ. ಮತ್ತೆ ಮೂರನೇದು ಏನ್ ಹೇಳ್ಬೋದು, ಮೂರನೇದು ಆಧ್ಯಾತ್ಮಿಕ ಅಂತ ಹೇಳ್ಬೋದು. ಮತ್ತೆ ಒಂದು ಅವರ ಗಾಂಭೀರ್ಯ, ಅವ್ರ ವ್ಯಕ್ತಿತ್ವದಲ್ಲಿ ಒಳ್ಳೆ ಗಾಂಭೀರ್ಯ ಇರುತ್ತೆ ಮೂರನೇ ತಾರೀಕು. ಆ ನಂತರ ನಾಲ್ಕನೇ ತಾರೀಕು ಕೊಟ್ಟಿರೋರ್ಗೆ ಅವರು ಚುರುಕು, ಎಲ್ಲದರಲ್ಲೂ ಚುರುಕು. ನಾಲ್ಕನೇ ತಾರೀಕು ಕೊಟ್ಟಿರೋರು ಅವರು ಒಂದು ರೀತಿ ನಾಗರಹಾವಿನ ತರ, ಎಲ್ಲಿದ್ರೆ ಇನ್ನೊಂದು ನಿಮಿಷಕ್ಕೆ ಇನ್ನೊಂದ್ ಕೆಲ್ಸಕ್ಕೆ ಅವ್ರು ಇನ್ನೊಂದ್ ಕಡೆ ಹೋಗಿರ್ತಾರೆ, ಅಂತ ಚುರುಕು ಸ್ವಭಾವ. ಆನಂತರ ಇಬ್ಬರ ಮಧ್ಯೆ ತಗೊಂಬಂದು ಇಡೋದಕ್ಕೆ ನಾಲ್ಕನೇ ತಾರೀಕವರೆಗೂ ಹೇಳಿ ಮಾಡ್ತಂಗಿದೆ. ಈಗ ಇಬ್ರು ಚೆನ್ನಾಗಿದ್ದಾರೆ ಅಂದ್ರೆ ಇವ್ರಿಬ್ರ ಮಧ್ಯೆ ಅವ್ರಿಗೆ ಗೊತ್ತಿದ್ದಂಗೆ ಫಿಟ್ಟಿಂಗ್, ನಾಲ್ಕನೇ ತಾರೀಕು ಸ್ವಭಾವ. ಅಂದ್ರೆ ಅದು ಪಾಸಿಟಿವ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅದು ಅವ್ರಿಗೆ ಸೇರಿದ್ದು. ಇದು ನ್ಯೂಮರಾಲಜಿ. ಇದು ನ್ಯೂಮರಾಲಜಿ. ಐದನೇ ತಾರೀಕು ಅಸ್ಟ್ರಾಲಜಿ ಅಂದ್ರೆ ಅದು ಎಕ್ಸಾಂಪಲ್ ಯಾವ್ದಾದ್ರು ಒಂದು ಎಕ್ಸಾಂಪಲ್ ಯಾವ ರೀತಿ. ಅಸ್ಟ್ರಾಲಜಿ ಅಂದ್ರೆ ಈಗ ಗ್ರಹಗಳು, ಗ್ರಹ ಬಲಗಳು, ಯಾವ ಡೇಟ್ ಅಲ್ಲಿ ಹುಟ್ಟಿರ್ತಾರೋ ಅದಕ್ಕೆ ಯಾವ ಗ್ರಹ ಬರುತ್ತೋ ಆ ಗ್ರಹದ ಬೇಸ್ ಮೇಲೆ ಹೇಳ್ತಕ್ಕಂಥ. ಇಲ್ಲ, ಲಗ್ನ ಇದು ಲಗ್ನ ತಗೊಳ್ತೀವಿ, ಇದು ಡೇಟ್ ತಗೊಳಲ್ಲ. ಆ ಡೇಟ್ ಆಫ್ ಬರ್ತ್ ಹಾಕಿದಾಗ ಲಗ್ನ ಬರುತ್ತೆ. ಆ ಲಗ್ನದ ಆಧಾರದ ಮೇಲೆ ನಾವು ಇದನ್ನ ಹೇಳೋದು. ಇದನ್ನ ನಮ್ ಸರ್ ದಿನೇಶ್ ಗುರೂಜಿ ಅಂತ ನಮ್ಗೆ ಇದು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಈ ಒಂದು ಲಗ್ನದ ಆಧಾರದ ಮೇಲೆ ಹೇಳೋದು, ಎಲ್ಲರೂ ರಾಶಿ ನಕ್ಷತ್ರದ ಆಧಾರದ ಮೇಲೆ ಇರ್ತಾರೆ. ಆದ್ರೆ ನಮ್ ಗುರುಗಳು ನಮ್ಗೆ ಲಗ್ನದ ಆಧಾರದ ಮೇಲೆ ತಿಳಿಸ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬರುತ್ತೆ, ಅಕ್ಯುರೇಟ್ ಆಗಿ ಬರುತ್ತೆ. ಎಷ್ಟು ಎಂತದಾದ್ರೂ ಆಗಲಿ ಸಮಸ್ಯೆ ಕರೆಕ್ಟ್ ಆಗಿ ಇವ್ರಿಗೆ ಇದೇ ಸಮಸ್ಯೆ ಇದೆ ಅಂತ ಗುರುತಿಸಬಹುದು, ಅಷ್ಟು ಅಕ್ಯುರೇಟ್ ಆಗಿ ಬರುತ್ತೆ. ಮತ್ತು ಪ್ರಶ್ನಾಶಾಸ್ತ್ರ ಅಂತ ಒಂದು ಕೊಟ್ಟಿದ್ದಾರೆ ನಮ್ ಗುರುಗಳು ಆ್ಯಪ್. ಆ ಪ್ರಶ್ನಾಶಾಸ್ತ್ರದಲ್ಲಿ ಅಂತೂ ಇನ್ನೂ ತುಂಬಾ ಚೆನ್ನಾಗಿ ಅಕ್ಯುರೇಟ್, ಡೇಟ್ ಆಫ್ ಬರ್ತ್ ಗೊತ್ತಿರ್ಲಿ ಗೊತ್ತಿಲ್ಲದೆ ಇರ್ಲಿ ಅದನ್ನ ಪರ್ಫೆಕ್ಟ್ ಆಗಿ ನಾವ್ ಹೇಳ್ಬಹುದು. ಇವ್ರಿಗೆ ಈ ಸಮಸ್ಯೆ ಇದೆ, ಯಾವುದಕ್ಕೆ ಬರ್ತಾರೆ ಅದಕ್ಕೆ ಪ್ರಶ್ನಾಶಾಸ್ತ್ರ ಹಾಕಂದ್ರೆ ಎಲ್ಲದಕ್ಕೂ ಇದೆ, ಮದ್ವೆಗಿದೆ, ಮಕ್ಕಳಿಗಿದೆ, ಜಾಬ್ಗಿದೆ.